ಅಲರ್ಜಿ ಅಂತೀವಿ ಅದನ್ನ, ಸ್ವಲ್ಪ ಪಂಪ್ ಆಗುತ್ತೆ ಆ ಟೈಮಲ್ಲಿ, ಸ್ವಲ್ಪ ಅದು ನೋವು ಆಗೋ ತರನು ಆಗುತ್ತೆ, ಅಷ್ಟಾಗುತ್ತೆ ಅಷ್ಟೇ. ಅದು ಅಂದ್ರೆ ಏನಂದ್ರೆ ಮೇನ್ ಆಗಿ ಮಕ್ಕಳ ಕಡೆಗೆ ಕಚ್ಚಿಸ್ಕೋಬಾರ್ದು, ಬಟ್ ಏನಪ್ಪಾ ಅಂದ್ರೆ ತಲೆಗೆ ಜಾಸ್ತಿ ಕಚ್ಚಿದ್ರೆ ಮನುಷ್ಯ ಸಾಯುವಂತ ಚಾನ್ಸಸ್ ಇರುತ್ತೆ. ಇದೆ ಅದು ನಮ್ಮ ತಲೆ ಬಂದ ಸೆನ್ಸಿಟಿವ್ ಪ್ಲೇಸ್. ಆ ಟೈಮ್ಗೆ ಹೂ ಅಟ್ಸ್ಕೊಂಡ್ ಬರುತ್ತೆ, ಆ ಟೈಮಲ್ಲಿ ನಾವ್ ಎಲ್ಲಿ ತಕ ಓಡ್ತೀವೋ ಅಲ್ಲಿ ತಕ ಬರುತ್ತೆ, ನಾನ್ ಸ್ಟಾಪ್ ಬರುತ್ತೆ, ಕೊಡಕ್ ಆಗಲ್ಲ, ಪ್ರೆಷರ್ ಆಗ್ಬಿಡುತ್ತೆ. ಹೈ ಪ್ರೆಷರ್ ಆದಾಗ ಏನಾಗುತ್ತೆ, ಹೈ ಬಿ ಪಿ ಆಗಿ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಏನಾಗ್ಬಿಡುತ್ತೆ ಏನು ಅಂತ, ಏನ್ ಮಾಡ್ಬೋದಪ್ಪ ಅಂದ್ರೆ 5-10 ಚುಚ್ಚಿದ್ರು ಇಲ್ಲ, ನಮ್ ಶರ್ಟಿನ ತಲೆ ಕ್ಲೋಸ್ ಮಾಡ್ಕೋಬಿಟ್ಟು ಅಲ್ಲೇ ಹೊಟ್ಟೆ ಕೆಳಕ್ಕೆ ಹಾಕಿ ಮನೆಗೆ ಹೋಗ್ಬಿಟ್ರೆ ಸೊ ನಾವು ಅದ್ರಿಂದ ಬಚಾವ್ ಆಗ್ಬೋದು. ಈಗ ನೋಡಿ ಒಂದ್ ನಿಮಿಷ ಸ್ಟಾರ್ಟ್ ಮಾಡೋಣ. ಇದು ಇವಾಗ ಸ್ಟಾರ್ಟ್ ಮಾಡಿರೋದು ನೋಡಿ, ಇವಾಗ ಇಷ್ಟ ಇಷ್ಟ ಆಗಿದೆ ನೋಡಿ, ಮಸ್ತ ಕಟ್ತಾ ಇರೋದು, ಮಸ್ತ ಕಟ್ತಾ ಇದೆ. ಓಕೆ, ಈ ಈ ಇದೇನ್ ಕಟ್ಟಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ಆಗತ್ತೆ ನೋಡಿ. ವಾವ್, ಇಷ್ಟಲ್ಲಿ ಹುಡುಕ್ಬೇಕು ಅಂದ್ರೆ ಕಷ್ಟ. ಅಲ್ಲ ಹೌದು, ಸಿಕ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಓ ಟೈಮಲ್ಲಿ ಸಿಗಲ್ಲ ಅಷ್ಟೇ. ಈಗ ನಾವು ರಾಣಿ ಹುಳನ ಅಂಟ್ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ಇದನ್ನ ತಗೊಳ್ತಾ ಇದಲ್ಲ, ಇದಾದ್ಮೇಲೆ ಇದ್ರ ತಗೊಳತ್ತೆ ನೀವೇ ಒಂದು ಇದು ಮಾಡಿ. ಅದೇ ತಗೊಳುತ್ತೆ ತಗೊಳುತ್ತೆ ಅದೇ ಅದೇ ರೆಡಿ ಆಗಿ ಪಕ್ಕ ಕಟ್ಕೊಂಡು ಹೋಗ್ತಾ ಇರುತ್ತೆ. ನಾವೇನ್ ಮಾಡ್ಲೇಬೇಕು ಅಂತ. ಈಗ ಅದೇ ಈಗ ಹೆಜ್ಜೆನ್ ಬಗ್ಗೆ ಮಾತಾಡ್ತಾ ಇದ್ರೆ, ಹೆಜ್ಜೆನ್ ಯಾವ ರೀತಿ ಅದೇ ಹೆಜ್ಜೆನ್ ಬಂದು ಸುಮಾರು ಇವಾಗ ಏನು ಅಕ್ಟೋಬರ್ ನೆಕ್ಸ್ಟ್ ಡಿಸೆಂಬರ್ ಜನವರಿ ಫೆಬ್ರವರಿಗಳೆಲ್ಲ ಫಾರೆಸ್ಟ್ ಡ್ರೈ ಆಗುತ್ತಲ್ಲ, ಸೊ ಅವಾಗ ಏನಾಗುತ್ತೆ ಅಲ್ಲಿ ಬೆಂಕಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅಂದ್ರೆ ಫಾರೆಸ್ಟ್ ಗಳಲ್ಲೆಲ್ಲ ಬೆಂಕಿ ಬಿದ್ದಿ ಒಂದ್ ಟೈಮ್ಗಳಲ್ಲಿ ಎಷ್ಟು ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂದ್ರೆ ಕುಡಿಯಕ್ ನೀರು ಸಿಗಲ್ಲ, ಅಷ್ಟು ಕಷ್ಟ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಕಾಡುಗಳಲ್ಲಿ ಜೀವನ ಮಾಡಕ್ ಕಷ್ಟ ಆಗುತ್ತೆ ಹೆಜ್ಜೆನ್ಗೆ. ಅವಾಗ ಏನಾಗುತ್ತೆ ಎಲ್ಲ ಸಿಟಿ ಭಾಗಗಳಲ್ಲಿ ಬರ್ತವೆ. ಸೊ ಬಿಕಾಸ್ ಏನಾಗುತ್ತೆ ಇವಾಗ ಸಿಟಿಗಳ ಹತ್ರ ಅದು ಎದರ ಒಂದ್ ಸೈಡ್ ಕಟ್ಟಿದ್ರೆ ಏನಾಗಲ್ಲ, ಆ ಮನೆಗಳ ಮುಂದೆನೆ ಜನಕ್ಕೆ ತೊಂದರೆ ಆಗೋ ಜಾಗಗಳಲ್ಲಿ ಕಟ್ಬಿಡುತ್ತೆ. ಅವಾಗ ಏನಾಗುತ್ತೆ ಮಕ್ಕಳುಗಳೆಲ್ಲ ಇರ್ತಾರೆ, ಮತ್ತೆ ಅವ್ರಿಗೆ ಕಿಟಕಿ ಅಂದ್ರೆ ಕಿಟಕಿ ಪಕ್ಕನೆ ಕಟ್ಬಿಟ್ಟಿರುತ್ತೆ. ಸೊ ಅವಾಗ ಏನಾಗುತ್ತೆ ಅವರನ್ನ ತಗಿಸುವಂತ ಸಂದರ್ಭದಲ್ಲಿ ಇವಾಗ ನಾವು ವಿಷದಕ್ಕೆಲ್ಲ ಮಾತಾಡೋದು, ಜೇನು ಹುಳ ತುಂಬಾ ಬೇಕು ನಮ್ಮ ಮಾರ್ಕೆಟ್ಗೆ. ಸೊ ಔಷಧಿ ಹೊಡೆದು ಸಾಯಿಸುವಂತದನ್ನ ಮಾಡ್ತಿದ್ರು, ಬಿಕಾಸ್ ಇವಾಗ ಅದು ಬ್ಯಾನ್ ಆಗಿದೆ, ಅದನ್ನ ಮಾಡೋ ಹಂಗಿಲ್ಲ. ಸೊ ಆ ಟೈಮ್ಗಳಲ್ಲಿ ಆ ಒಂದು ಡೇಂಜರ್ ಜಾಗಗಳಲ್ಲಿ ಕುತ್ತಿದ್ರೆ ಮಾತ್ರ ನಾವು ಹೋಗಿ ರಿಮೂವ್ ಮಾಡ್ಕೊಡ್ತೀವಿ. ಸೊ ಅಂದ್ರೆ ಅದ್ರಲ್ಲಿರೋ ಜೇನ್ ತುಪ್ಪ ತಕ್ಕೊಡಿ ಅಂದ್ರೆ ತಕ್ಕೊಡಲ್ಲ, ಜೇನ್ ತುಪ್ಪಕ್ಕೆ ಅಂತ ನಾವು ಜೇನ್ನ ತೆಗಿಯಲ್ಲ, ಜೇನ್ ತೆಗಿಯಲ್ಲ, ತೊಂದರೆ ಮಾಡ್ತಾ ಇದ್ರೆ ತೆಗಿತೀರ. ಯಾರಿಗಾದ್ರೂ ಮನುಷ್ಯನ್ಗೆ ನಮ್ ಏನಪ್ಪಾ ಸರ್ಕಲ್ಗೆ ತೊಂದರೆ ಕೊಡುವಂತ ಜಾಗಗಳಲ್ಲಿ ಏನಾದ್ರು ಕೂತಿದೆ ಅಂದ್ರೆ, ಸೊ ನಮ್ ನಂಬರ್ಗೆ ಲೊಕೇಶನ್ ವಿಡಿಯೋನ ಕಳ್ಸಿದ್ರೆ ನಾನೇ ಅದನ್ನ ಚೆಕ್ ಮಾಡಿ ಅವ್ರಗಿಟ್ಟ ನಾನೇ ಕಾಲ್ ಮಾಡಿ ಅದನ್ನ ರಿಮೂವ್ ಮಾಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸೊ ಅಂದ್ರೆ ಎಂಟೈರ್ ಬ್ಯಾಂಗ್ಳೂರ್ ಸರೌಂಡಿಂಗು ಆಲ್ ಕರ್ನಾಟಕ. ಇವಾಗ ಮಂಗ್ಳೂರ್ ಹೋಗಿದ್ದು, ಮಂಗ್ಳೂರಲ್ಲಿ ಒಂದೇ ಕಾಲೇಜಲ್ಲಿ 24 ಜೇನ್ ಕೂತಿತ್ತು. ಓಕೆ, ಸೊ ಅದೇನಾಗಿತ್ತು ಕಿಟಕಿ ತಗೋದ್ರೆ ಮಕ್ಳಿಗೆ ಆಲ್ರೆಡಿ ಒಂದ್ಸತಿ ಕಚ್ಚಿರೋದ್ರಿಂದ, ಸೊ ನಾನು ಅದು ತೊಂದರೆ ಕೊಡುವಂತ ಪ್ಲೇಸ್ ಅಲ್ಲಿ ಇದೆ ಅಂತ ಗೊತ್ತಾಗಿ ಆ ಎಲ್ಲಾ ಜೇನ್ಗಳನ್ನು ರಿಮೂವ್ ಮಾಡಿ ಬೇರೆ ಕಡೆ ಹೋಗೋ ತರ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆ ತರ ಏನಾದ್ರು ತೊಂದರೆ ಕೊಡುವಂತ ಜಾಗಗಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಸೊ ಅದನ್ನ ನಾನು ರಿಮೂವ್ ಮಾಡ್ಕೊಡ್ತೀನಿ. ಅಂದ್ರೆ ಹೆಜ್ಜೆ ಏನಂದ್ರೆ ಇದೇ ಜೇನು ಹುಳನ ಅದು ಬೇರೆ, ಅದು ದೊಡ್ಡ ಜನ, ಅದು ರಾಕ್ ಬಿ, ಅದು ಅದು ತುಂಬಾ ರ್ಯಾಶ್ ಇರುತ್ತೆ. ಸೊ ಅದನ್ನ ನಾವು ಅಂದ್ರೆ ಈಗ ಈಗ ನಾವು ಸಾಕು ಪ್ರಾಣಿ ಕಾಡಲ್ಲಿರೋ ಪ್ರಾಣಿ ಅಂತ ಆತರ ಇಲ್ಲ, ಅದು ಅದು ಗುಣಲಕ್ಷಣ ವೈಲ್ಡ್, ಅದು ವೈಲ್ಡ್ ವೈಲ್ಡ್, ಅದು ಅದು ಜೀನ್ಸೇ ವೈಲ್ಡ್ ಅದ್ರದ್ದು. ಆದ್ರೆ ನಮ್ಗೆ ಏನಾಗಿದೆ ಅಂದ್ರೆ ಅದು ವೆನಮ್ ಬಾಡಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ, 10-20 ಕಚ್ಚಿದ್ರು ನಾವು ತಡ್ಕೋತೀವಿ. ಸೊ ಬಿಕಾಸ್ ನಾವು ಸಣ್ಣದ್ರಿಂದನು ಒಂದು 6-7 ಕ್ಲಾಸ್ ಇಂದನು ಅವನ್ನ ತೆಗ್ದಿ, ಇವಾಗ ಕಾಡ್ ಮನುಷ್ಯ ನೋಡಿರ್ತಿರಲ್ಲ, ಅವರು ಎಲ್ಲ ಈಸಿಯಾಗಿ ತೆಗ್ದು ಬಿಡ್ತಾರೆ. ಬಿಕಾಸ್ ಹಂಗೆ ನಾವು ಕಾಡಲ್ಲಿ ಇದ್ರಿಂದ ಜೇನ್ನ ತೆಗ್ದಿ ರಿಮೂವ್ ಮಾಡುವಂತ ಟೈಮ್ಗಳಲ್ಲಿ ಸುಮಾರು ಅದು ಚುಚ್ಚಿ ವೆನಮ್ ಬಾಡಿಗೆ ಅಡ್ಜಸ್ಟ್ ಆಗಿದೆ. ಸೊ ಆದ್ರಿಂದ ನಮ್ಮ ಮತ್ತೆ ಅದನ್ನ ಹಾರ್ಮ್ಫುಲ್ ಆಗಿ ಡಿಸ್ಟರ್ಬ್ ಮಾಡಲ್ಲ. ಸೊ ಅಂದ್ರೆ ಅದಕ್ಕೆ ನೋವು ಆಗೋ ತರ ಮತ್ತೆ ಅದಕ್ಕೆ ಏನಾದ್ರು ತೊಂದರೆ ಆಗೋ ತರ ರಫ್ ಅಂಡ್ ಟಫ್ ಆಗಿ ಡಿಸ್ಟರ್ಬ್ ಮಾಡಲ್ಲ ಅದನ್ನ. ಅಂದ್ರೆ ಕಲ್ಲು ಹೊಡೆದ್ರೆ ಅದು ರ್ಯಾಶ್ ಆಗುತ್ತೆ. ಸೊ ನಾವ್ ಅದನ್ನ ಸ್ಮೂತ್ ಆಗಿ ಸ್ವಲ್ಪ ಹ್ಯಾಂಡ್ಲಿಂಗ್ ಮಾಡೋದನ್ನ ಕಲ್ತಿರೋದ್ರಿಂದ ನಮ್ಗದು ಕೋಪರೇಟ್ ಮಾಡುತ್ತೆ. ಸೊ ನಾವು ಅಕ್ಕಪಕ್ಕ ಜನಕ್ಕೂ ತೊಂದರೆ ಆಗದಿರೋ ತರ ಅದನ್ನ ಸೊ ಅಟ್ರಾಕ್ಟ್ ಮಾಡ್ತೀವಿ. ಸೊ ಅದನ್ನ ಮಾಡಿ ಬೇರೆ ಕಡೆ ಹೋಗೋ ತರ ಮಾಡಿ ಅದನ್ನ ರಿಮೂವ್ ಮಾಡಿ ಕೊಡ್ತೀನಿ. ಅದೇನಪ್ಪಾ ಅಂದ್ರೆ ಇವಾಗ ಬಿಕಾಸ್ ಒಂದು ಜೀವ ಹೋಗುವಂತ ಪ್ರಶ್ನೆ ಇರುತ್ತೆ, ಅಂತ ಜಾಗಗಳಲ್ಲಿ ಕಟ್ಬಿಡುತ್ತೆ, ಅಂತ ಟೈಮ್ಗಳಲ್ಲಿ ರಿಮೂವ್ ಮಾಡಿಸೋದು ಒಳ್ಳೇದು.
ಯಾರ ಮನೆಗಳಲ್ಲಿ ಮಕ್ಕಳುಗಳು ದಸ್ತಿ ಇರ್ತವೆ, ಸೊ ಮಕ್ಕಳುಗಳು ಹೊರಡ ಜಗ್ಗಗಳಲ್ಲಿ ಕಟ್ಟಿರುತ್ತೆ ಅಲ್ಲಿ ರಿಮೂವ್ ಮಾಡಿಸೋದು ಒಳ್ಳೇದು. ಅಂತ ಟೈಮಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ರಿಮೂವ್ ಮಾಡ್ಕೊಡ್ತೇನೆ. ಸುಮಾರು ರಿಮೂವ್ ಮಾಡಿದ್ದೀನಿ, ವಿಡಿಯೋಗಳಲ್ಲಿ ನೋಡ್ಬೋದು. ಸೊ ಇದೆ ವಿಡಿಯೋಗಳಲ್ಲಿ ಹಾಕ್ತೀನಿ, ಅದೊಂದು ಸರ್ವಿಸ್. ಓಕೆ ಓಕೆ. ಅಂದರೆ ಇನ್ನೊಂದು, ಈಗ ಜೇನು ಕಚ್ಚಿದ್ರೆ ಏನೆಲ್ಲ ಆಗುತ್ತೆ? ಜೇನು ವಿಷ ಬಂದು ನಮ್ಮ ಬಾಡಿಗೆ ಯಾವುದೇ ಥರ ಹಾರ್ಮ್ಫುಲ್ ಇಲ್ಲ. ಈ ಹಾವು ವಿಷ ಥರ ಮನುಷ್ಯ ಸಾಯೋವಂಥದ್ದು ಏನಾಗಲ್ಲ. ಓಕೆ. ಆದರೆ ಏನಾಗುತ್ತಪ್ಪ ಅಂದರೆ ಊತ್ ಕೊಡುತ್ತೆ, ಅಲರ್ಜಿ ಅಂತೀವಿ ಅದನ್ನ, ಸ್ವಲ್ಪ ಪಂಪ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಅದು ನೋವಾಗೋ ಥರನೂ ಆಗುತ್ತೆ, ಅಷ್ಟಾಗುತ್ತೆ ಅಷ್ಟೇ. ಅದು ಅಂದ್ರೆ ಏನು ಅಂದ್ರೆ ಮೇನ್ ಆಗಿ ಮಕ್ಕಳ ಕಡೆಗೆ ಕಚ್ಚಿಸ್ಕೋಬಾರ್ದು. ಕಚ್ಚಿದ ತಕ್ಷಣ ನಾವೇನ್ ಮಾಡ್ಬೇಕು, ಮುಳ್ಳು ತೆಗೆದು ಬಿಡ್ಬೇಕು. ಅದು ಮುಳ್ಳು ಬಿಡುತ್ತೆ, ಆ ಮುಳ್ಳು ರಿಮೂವ್ ಮಾಡಿ ಆ ಜಾಗಗಳಲ್ಲಿ ಹಿಂಗ್ ಅದುಮ್ಕೋಬೇಕು, ಪ್ರೆಸ್ ಮಾಡ್ಕೋಬೇಕು. ಅವಾಗ ಊದ್ಕೊಳ್ಳೋದು ಕಮ್ಮಿ ಆಗುತ್ತೆ. ಮತ್ತೆ ಆ ಕಚ್ಚಿದೆಯೋ ಒಂದಿನ ಪೂರ್ತಿ ನಾವು ಉಪ್ಪು ಖಾರನ ಸ್ವಲ್ಪ ಬಳಸಕ್ ಹೋಗ್ಬಾರ್ದು. ಸೊ ಜಾಸ್ತಿ ಏನಾದ್ರು ಒಂದು 5-15 ಕಚ್ಚಿದಾಗ ಆಸ್ಪತ್ರೆಗೆ ಹೋಗಿ ಏನು ಇಂಜೆಕ್ಷನ್ ಕೊಡ್ತಾರೋ ತಗೊಂಡು. ಸೊ ನಾವು ಅದನ್ನ ಉಪಕಾರ ಸ್ವಲ್ಪ ಕಮ್ಮಿ ಬಳಸಿದ್ರೆ ನಮ್ದು ಆಟೋಮೆಟಿಕ್ಲಿ ಅದು ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದು ಆಕ್ಚುಲಿ ಬಾಡಿ ಕಚ್ಚೋದ್ರಿಂದ ನಮ್ದು ಇಮ್ಯುನಿಟಿ ಚೆನ್ನಾಗಾಗುತ್ತೆ. ಸೊ ಅಂದ್ರೆ ಅದು ನ್ಯಾಚುರಲ್ ಆಂಟಿಬಯೋಟಿಕ್, ಅದೇ ತರ ಜೀವಕ್ಕೆ ಅಪಾಯ ಇರಲ್ಲ. ಬಟ್ ಏನಪ್ಪಾ ಅಂದ್ರೆ ತಲೆಗೆ ಜಾಸ್ತಿ ಕಚ್ಚಿದ್ರೆ ಮನುಷ್ಯ ಸಾಯುವಂತ ಚಾನ್ಸಸ್ ಇರುತ್ತೆ. ನಮ್ ತಲೆ ಬಂದ ಸೆನ್ಸಿಟಿವ್ ಪ್ಲೇಸ್. ಸೊ ಏನಾಗುತ್ತೆ, ಈ ಜೇನ್ ಅಟ್ಯಾಕ್ ಮಾಡಿದಾಗ ತಲೆಗೆ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿ ಜನ ಸಾಯ್ತಾರೆ. ಎರಡನೇದು ಹುಳ ಕಚ್ಚುವಂತ ಟೈಮ್ಗಳಲ್ಲಿ ಗಾಬರಿ ತಗೋಬಿಡ್ತಾರೆ. ಅದೇನಾಗುತ್ತೆ, ಹೈ ಪ್ರೆಷರ್ ಆಗ್ಬಿಡುತ್ತೆ. ಹೈ ಪ್ರೆಷರ್ ಆದಾಗ ಏನಾಗುತ್ತೆ, ಹೈ ಬಿ ಪಿ ಆಗಿ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಏನಾಗ್ಬಿಡುತ್ತೆ ಏನು ಅಂತ, ಏನ್ ಮಾಡ್ಬೋದಪ್ಪ ಅಂದ್ರೆ 5-10 ಹುಳ ಚುಚ್ಚಿದ್ರು ನಾವು ಒಂದ್ ಸ್ವಲ್ಪ ಧೈರ್ಯವಾಗಿ ಗಾಬರಿ ತಗೊಳ್ಳೋದನ್ನ. ಹೆಂಗೆ ಅಂದ್ರೆ ಇವಾಗ ನಿಮ್ಗೆ ರನ್ನಿಂಗ್ ರೇಸೇ ಗೊತ್ತಿರಲ್ಲ, ಜೇನ್ ಅಟ್ಯಾಕ್ ಮಾಡಿದ್ರೆ ಓಡಕ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ ಲೈಫಲ್ಲಿ ಓಡೇ ಇರಲ್ಲ ನೀವು. ಅವಾಗ ಅದು ಬಾಡಿಗೆ ವಜನ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ನಾವು ತಲೆನ ನಮ್ ಶರ್ಟಿನ ತಲೆ ಕ್ಲೋಸ್ ಮಾಡ್ಕೋಬಿಟ್ಟು ಅಲ್ಲೇ ಹೊಟ್ಟೆ ಕೆಳಕ್ಕೆ ಹಾಕಿ ಮನಿಕೋಬಿಟ್ರೆ ಸೊ ನಾವು ಅದರಿಂದ ಬಚಾವ್ ಆಗ್ಬೋದು. ಅಂದ್ರೆ ನಾವು ಎಷ್ಟು ಆಕ್ಷನ್ ಮಾಡ್ತೀವಿ, ಎಷ್ಟು ರನ್ನಿಂಗ್ ರೇಸ್ ಮಾಡ್ತೀವಿ, ಅವಷ್ಟೇ ಅಟ್ಟಾಡ್ಸ್ಕೊ ಬರ್ತವೆ. ನಾವ್ ಎಷ್ಟು ಅಟ್ಟಿಸ್ಕೊಂಡ್ ಬರ್ತಾವ, ಈ ಮರ ಇದ್ದಂಗೆ ನಾವು ನಿಂತ್ಕೊಂಡು ಮನೆ ಕೆಳಗಡೆ ಮನಿಕೋಬಿಟ್ರೆ ನಮ್ಗೇನು ಮಾಡಲ್ಲ. ಆಕ್ಷನ್ ಏನು ಇರಬಾರ್ದು, ಏನು ಇರಬಾರ್ದು. ಅದೊಂದು ಸೀಕ್ರೆಟ್. ಅದೇನಪ್ಪ ಅಂದ್ರೆ ಅದೊಂದು ಅದು ಅದ ನಮ್ನ ಅಟ್ರಾಕ್ಟ್ ಮಾಡೋದೇ ಆಕ್ಷನ್ ಅಲ್ಲಿ. ಓಕೆ. ಜಾಸ್ತಿ ಆಕ್ಷನ್ ಮಾಡ್ತಾ ಇದೀವಿ ಅಂದ್ರೆ ಇವನೇ ಕಳ್ಳ ಅಂತ. ಓಕೆ ಓಕೆ. ಮತ್ತೆ ಒಂದ್ ಹುಳ ಎರಡು ಹುಳ ಕಚ್ಚಿದಾಗ ನಾನು ಅವಾಗಲೇ ಹೇಳ್ದಂಗೆ ಮುಳ್ಳ ಕಿತ್ತಿ ಇಮಿಡಿಯೇಟ್ಲಿ ಅದ್ರ ಸೊಪ್ಪು ಗಮ್ಮಂತರತ್ತೆ ಅಲ್ಲಿ ತಿಕ್ಕೋಬಿಟ್ರೆ ಇನ್ನೊಂದು ಹುಳ ಬರಲ್ಲ ಅಲ್ಲಿ. ನಾವ್ ಎಷ್ಟು ಓಡ್ತೀವೋ ಅಷ್ಟು ಬರುತ್ತೆ ಆಟಾಡ್ಸ್ಕೊಂಡು. ಅಂದ್ರೆ ಈ ತರ ಮನಿಕೊಂಡಾಗ ಒಂದ್ 3-4 ಆರ್ ಕಚ್ಚುತ್ತೆ, ಓಡೋಕ್ ಹೋದ್ರೆ ಒಂದ್ 60-100 ಕಚ್ಚಿಬಿಡುತ್ತೆ. ಹೌದಾ? ಹಂಗೆ. ಓಹೋ. ಅಂದ್ರೆ ಇವಾಗ ನಿಮ್ ನೀವು ನೋಡ್ದಂಗೆ ಈಗ ಹಾವು ಕಚ್ಚಿ ಅದು ಇದು ಸತ್ತವರು ಅಂತ ನೋಡಿ ಕೇಳಿದೀವಿ, ಜೇನ್ ಕಚ್ಚಿ ಸತ್ತವರು ನೋಡಿದ್ರೆ ಸುಮಾರು ಜನ ಇದಾರೆ. ಹೌದಾ? ಜೇನ್ ವಿಷದಿಂದ ಸಹ ಇಲ್ಲ, ಜೇನ್ ಅಟ್ಯಾಕ್ ಮಾಡಿದಾಗ ಅಡಟಕ್ ಆಗಿ ತುಂಬಾ ಜನ ಸತ್ತಿರ್ತಾರೆ. ಅದೇ ಭಯದಿಂದ. ಓಕೆ. ಸುಮಾರು ಜನ ಸತ್ತಿ. ಈಗ ಆಲ್ಮೋಸ್ಟ್ ಒಂದು 4-5 ಕಚ್ಚಿದ್ರೆ ಏನು ಆಗಲ್ಲ ಅಂತ? ಏನೂ ಆಗಲ್ಲ. 10 ಕಚ್ಚಿದ್ರು ಏನೂ ಆಗಲ್ಲ. ಏನೂ ಆಗಲ್ಲ. ಏನೂ ಆಗಲ್ಲ. ಗಾಬರಿ ಏನೋ ತಗೋಬಾರ್ದು ಅಷ್ಟೇ, ಓಡಕ್ ಹೋಗಿ ಆಟಕ್ಕೆ ಜಾಸ್ತಿ ವಜನ್ ತಗೋಬಾರ್ದು. ಸೊ ನಾವು ಏನ್ ಮಾಡ್ಬೇಕು, ಆ ಟೈಮಲ್ಲಿ ಆ ಮುಳ್ಳ ಕಲ್ಚಿ, ಸೊ ನ್ಯಾಚುರಲ್ ಆಗಿ ಅವಾಗಲೇ ಹೇಳ್ದಂಗೆ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಮಾಡಿದ್ರೆ ಏನು ಮಾಡಲ್ಲ, ಉಪ್ಪು ಖಾರ ಕಮ್ಮಿ ಮಾಡಿದ್ರೆ ಅದ್ರ ಪಾಡ್ಗದು ರಿಕವರ್ ಆಗ್ಬಿಡುತ್ತೆ ಬಾಡಿಗೆ ನ್ಯಾಚುರಲ್. ಒಂದ್ ಆಕ್ಚುಲಿ ಒಂದ್ ಹುಳ ಕಚ್ಚಿದ್ರೆ 250 ರುಪೀಸ್ ಬೆನಿಫಿಟ್ಸ್. ವೆನಮ್ ಇದೆ, ಆ ವೆನಮ್ ಮೆಡಿಕಲ್ ವ್ಯಾಲ್ಯೂ ಜಾಸ್ತಿ ಇದೆ. ಓಕೆ. ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅದು 1 ಗ್ರಾಮ್ ಸುಮಾರು 1000 ಇದೆ ಅಂತ ಹೇಳ್ತಾರೆ. ಆದ್ರಿಂದ ಅದು ದೇಹಕ್ಕೆ ನಮ್ಗೇನು ಆಗಿಲ್ಲ, ನಾವು ಸುಮಾರು ಕಚ್ಚಿಸ್ಕೊಂಡಿದೀವಲ್ಲ. ನಾವು ಏನಂದ್ರೆ ಸ್ವಲ್ಪ ಲೈಟ್ ಆಗಿ ಊದ್ಕೊಡತ್ತೆ, ಊದ್ಕೊಂಡಿದ್ದು ತಿರ್ಗಾ 24-48 ಅವರ್ಸ್ ಅಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಅದೇ ನೀವು ಹೇಳಿದ್ರಲ್ಲ, ಈಗ ನಾವೆಲ್ಲೋ ಎರಕಲ್ ಹೊಡೆದಿರ್ತಾರೆ ಅನ್ಕೊಳ್ಳಿ, ಏನೋ ಆಗಿರುತ್ತೆ ಆ ಟೈಮ್ಗೆ ಹೂ ಅಟ್ಸ್ಕೊಂಡ್ ಬರುತ್ತಾ ಎಷ್ಟು? ಆ ಟೈಮಲ್ಲಿ ನಾವ್ ಎಲ್ಲಿ ತಕ ಓಡ್ತೀವೋ ಅಲ್ಲಿ ತಕ ಬರುತ್ತೆ, ಅದು ನಾನ್ ಸ್ಟಾಪ್ ಬರುತ್ತೆ. ಕೊಡಕ್ ಆಗಲ್ಲ. ನಾವು ಯಾವ್ದಾದ್ರು ಒಂದ್ ರೂಮ್ ಇದ್ರೆ ರೂಮ್ ಹುಳಿಕ್ ಹೋಗಿ ಕುತ್ಕೋಬೇಕು, ಇಲ್ವಾ ಮಕ್ಕಳೆ ಮನಿಕೋಬೇಕು. ಮನಿಕೊಳ್ಳೋ ಅಷ್ಟು ಬೆಸ್ಟ್ ಆಪ್ಷನ್ ಇನ್ನೇ ಅದು ಇಲ್ಲ. ಅದೇ ಬೆಸ್ಟ್ ಆಪ್ಷನ್ ಓಡಕ್. ಅಂದ್ರೆ ಅದು ನಮ್ಮ ಮೈಂಡ್ 10-15 ನಿಮಿಷ ತಿರ್ಗಾ ಹೋಗಿ ಅದೇ ಜಾಗ ಕುತ್ಕೋಬಿಡ್ತವೆ. ಅವಾಗ್ಲೂ ಕೂಡ ಓಡಬಾರ್ದು. ನಾರ್ಮಲ್ ವಾಕ್ ಹೆಂಗ್ ಮಾಡ್ತೀವೋ ಹಂಗೆ ನಾರ್ಮಲ್ ವಾಕ್ ಮಾಡ್ಕೊಂಡು ನಮ್ ಜಾಗ ನಾವು ಸೇಫ್ ಆಗಿ ಸೇರ್ಕೋಬೇಕು. ಓಕೆ. ಅಂದ್ರೆ ಇವಾಗ ಅದಕ್ಕೆ ತಾವು ಆಕ್ಷನ್ ಮಾಡ್ತಿದ್ಕೆ ನನಗೆ ಕಚ್ಚುತ್ತೋ ನಿಮಗೆ ಕಚ್ಚುತ್ತೋ? ನಮ್ಗೆ ಕಚ್ಚುತ್ತೋ. ಇವಾಗ ಯಾಕೆ ಕಚ್ಚುತ್ತೋ ಅದು? ನೀವು ಆಕ್ಷನ್ ಮಾಡಿದ್ರಿ, ನಾನು ಹೇಳಿ ಆಕ್ಷನ್ ಮಾಡ್ಬೇಡಿ ಅಂತ. ನನ್ಗೆ ಯಾಕೆ ಕಚ್ಚಲಿಲ್ಲ ಅದು? ಎಕ್ಸ್ಪೀರಿಯನ್ಸ್ ಅದರ ಅರ್ಥ ಆಯ್ತಾ? ಹಂಗೆ ನಾನು ಹೇಳಿದೆ ಆಕ್ಷನ್ ಮಾಡಬಾರ್ದು ಅಂತ. ಅದ್ರ ಹತ್ರ ಏನು ಅಂದ್ರೆ ನಾಟಕ ಮಾಡಕ್ ಹೋಗ್ಬಾರ್ದು, ಆಕ್ಷನ್ ಮಾಡಿದ್ರೆ ಮುಗೀತದ್ದು. ಅದಕ್ಕೆ ಸ್ಟ್ಯಾಂಡ್ ಆಗಿ ನಿಂತ್ಕೋಬೇಕು. ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದೆ ಆದ್ರೆ ಅದು ನಮ್ಗೆ ಕೋಪರೇಟ್ ಮಾಡುತ್ತೆ. ನಿನ್ನ ಆಕ್ಷನ್ ಮಾಡ್ತದೀಯ, ಹಂಗ್ ಮಾಡ್ತದಿ, ಹಿಂಗ್ ಡ್ಯಾನ್ಸ್ ಆಡ್ತದಿ ಅಂದ್ರೆ ಬಿಡದ ಅದು ಹೊಡೆದ ಹಂಗೆ.
ಓಕೆ, ಇಷ್ಟೊಂದು ಸುಮಾರು ವಿಷಯಗಳನ್ನ ತಿಳಿಸ್ಕೊಟ್ರಿ ನಮಗೆ ಜೇನಿನ ಬಗ್ಗೆನೂ. ಅದೇ ರೀತಿ ಸ್ನೇಹಿತರೆ, ಯಾರಿಗಾದರೂ ಜೇನು ಸಾಕಾಣಿಕೆ ಬಗ್ಗೆ, ಜೇನು ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೀನಿ, ಟ್ರೈ ಮಾಡಿ. ಅದೇ ರೀತಿ ಪೆಟ್ಟಿಗೆಗಳನ್ನೂ ಕೂಡ ಕೊಡ್ತಾರೆ, ನಿಮ್ಗೆ ಏನು ಹೆಲ್ಪ್ ಬೇಕೋ ಎಲ್ಲನೂ ಮಾಡಿಕೊಡ್ತಾರೆ. ಇದು ಬೆಂಗಳೂರಲ್ಲಿ ಇರೋದು, ಇದು ಇದಲ್ಲ, ಇದು ಕೊಡಿಗೆಹಳ್ಳಿ, ಇದು ಕೊಡಿಗೆಹಳ್ಳಿ ಇರೋದು, ಅದು ನಿಮ್ಮ ಆಫೀಸ್ ಉಲ್ಲಾಳ ಆರ್ ಟಿ ಓ ಹತ್ರ. ಓಕೆ ಓಕೆ, ಥ್ಯಾಂಕ್ ಯು, ನಿಮ್ಮ ಹತ್ರ ತುಂಬ ಇನ್ಫಾರ್ಮೇಶನ್ ಸಿಕ್ತು. ಓಕೆ, ಯಾರಿಗಾದ್ರೂ ಜೇನುತುಪ್ಪ ಬೇಕಾದರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಜೇನುತುಪ್ಪ ಕೂಡ ಶುದ್ಧವಾದ ಜೇನುತುಪ್ಪ, ಯಾವುದೇ ಕಲಬೆರಕೆ ಇರಲ್ಲ. ಇನ್ನೊಂದು, ಈಗ ರೋಡ್ ಸೈಡು ನೀವು ಜೇನುತುಪ್ಪನ ಇಟ್ಕೊಂಡು ಕೂತಿರ್ತಾರೆ ನೋಡಿದ್ರೆ, ಅದು ಇನ್ನು ನ್ಯಾಚುರಲ್ ಇದಿರುತ್ತಾ ಹೆಂಗೆ? ಅಲ್ಲಿ ಸಿಗುವಂಥ ಜೇನುತುಪ್ಪ ಬಂದು ಒಂದು 50 ಕೆಜಿಗೆ ಒಂದು 3-4 ಕೆಜಿ ನ್ಯಾಚುರಲ್ ಹಾಕಿರ್ತಾರೆ. ಹಾಂ, ಮಿಕ್ಕಿದ್ದೆಲ್ಲ ಕಲಬೆರಕೆ. ಹೌದಾ? ರೋಡ್ ಸೈಡ್ ನೀವು ನೋಡಿರ್ತೀರ, ರೋಡ್ ಸೈಡ್ ಮಾರ್ತಾ ಇರ್ತಾರೆ. ಹೌದು ಹೌದು. ಸೊ ಇವಾಗ ವಿಜಯವಾಣಿ ನ್ಯೂಸ್ ಅಲ್ಲಿ ನೋಡಿರ್ಬೋದು, ರೀಸೆಂಟ್ ಆಗಿ ಒಂದು ಜೇನುತುಪ್ಪದ ಬಗ್ಗೆ ನ್ಯೂಸ್ ಮಾಡಿದ್ರು, ಅದೆಲ್ಲ ಕೆಮಿಕಲ್ ಹನಿ. ಹೌದು ಹೌದು. ಅವೆಲ್ಲ ನಮ್ ಜನಗಳು ಏನಾಗಿದೆ ಅಂದ್ರೆ, ಚೀಪ್ ಆಗಿ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಹೋದ್ರಲ್ಲ, ಚೀಪ್ ಅಂತ ಹೋದಾಗ ಏನಾಗುತ್ತೆ ನಮ್ಗೆ, ಅದು ಲೋಕಲ್ ಕೆಮಿಕಲ್ ಪ್ರಾಡಕ್ಟ್ಸ್ ಸಿಗುವಂತದ್ದು. ಸೊ ಅದೇನಾಗುತ್ತೆ, ಅದೊಂದು 150 ರೂಪಾಯಿ ರೆಡಿ ಮಾಡಿ ಇಲ್ಲೊಂದು 400-500 ರೂಪಾಯಿ ಸೇಲ್ ಮಾಡ್ತಾರೆ. ಸೊ ಅದು ಆಕ್ಚುಲಿ ದಯವಿಟ್ಟು ಆ ಜೇನುತುಪ್ಪಗಳನ್ನ ಫ್ರೀ ಆಗಿ ಕೊಡ್ತಾರೆ ಅಂದ್ರೆ ತಗೊಳ್ಬೇಕು. ರೋಡರ್ಗಳು ಎಂಟೇರ್ ಏನ್ ಜೇನುತುಪ್ಪ ಮಾರ್ತಾರೆ ಎಲ್ಲ ಕೆಮಿಕಲ್ ಅನ್ನಿ ಅದು. ಸೊ ಅದು ಹೆಂಗ್ ರೆಡಿ ಮಾಡ್ತಾರೆ ಅಂತ ವಿಜಯವಾಣಿ ನ್ಯೂಸ್ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡ್ಬೋದು. ಬೇಕಾದ್ರೆ ಜಸ್ಟ್ ಯೂಟ್ಯೂಬ್ ಹೋಗಿ ಹನಿ ಅಂತ ಹೊಡೆದ ವಿಜಯವಾಣಿ ಅಂತ ನ್ಯೂಸ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಸೊ ಯೂರಿಯಾ ಹಾಕಿ, ಅದಕ್ಕೆ ಅದಕ್ಕೆ ಕೆಮಿಕಲ್ ಹಾಕಿ, ಶುಗರ್ ಹಾಕಿ, ಸಕ್ಕರೆ ನೀರ್ ಹಾಕಿ, ಅದೇನ್ ರೆಡಿ ಮಾಡ್ತಾರೆ ಅದೇ ಜೇನುತುಪ್ಪ ಫುಟ್ಪಾತ್ ಅಲ್ಲಿ ಕೊಡೋದು. ಆದ್ರೆ ಅವ್ರ ಏನ್ ಮಾಡ್ತಾರೆ, ಜೇನ್ ತೆಗಿತಾರೆ, ಅಲ್ಲೊಂದು 1/2 ಕೆಜಿ 1 ಕೆಜಿ ಸಿಗುತ್ತೆ, ಅದನ್ನ ಅದಕ್ಕೆ ಇಂಟರೆ ರೆಡಿ ಮಾಡ್ತಾರೆ. ಇವಾಗ ಸ್ವೀಟ್ ಗೆ ಜೇನುಗಳು ಬಂದೇ ಬರ್ತವೆ, ಬಂದ್ ಅಲ್ಲಿ ಕುಡಿತಾ ಇರ್ತವೆ, ಅದನ್ನ ತೋರಿಸಿ ಡೆಮೋ ಮಾಡಿ ಕೊಡೋಕೆ. ಅಂದ್ರೆ ಇದರಿಂದನೇ ಕಟ್ಟಿದೆ, ಇದರಿಂದನೇ ತುಪ್ಪ ರೆಡಿ ಆಗಿದೆ ಅಂತ. ಸುಳ್ಳದು. ಆ ಒಂದು 50 ಕೆಜಿಗೆ ಒಂದು 2 ಕೆಜಿ 3 ಕೆಜಿ ಅದಕ್ಕೆ ಒರಿಜಿನಲ್ ತುಪ್ಪ ಹಾಕಿರ್ತಾರೆ ಅಷ್ಟೇ, ಅದು ಬಿಟ್ರೆ ಇನ್ ಮಿಕ್ಕಿದೆಲ್ಲ ಕಲಬೆರಕೆ. ಸೊ ಜೇನ್ ತುಪ್ಪ ಒರಿಜಿನಲ್ ಯಾರು ಫುಟ್ಪಾತ್ ಅಲ್ಲಿ ಮಾರೋದಿಲ್ಲ, ಎಲ್ಲ ಕರ್ಬೆರಕೆ ಜೇನೇ ಮಾರೋದು. ಹೌದಾ? ಒರಿಜಿನಲ್ ಜೇನ್ ತುಪ್ಪ ಎಲ್ಲಿ ಸಿಗುತ್ತೆ ಅಂದ್ರೆ, ಒಂದೇ ಜಾಗದಲ್ಲಿ ಸಿಗೋದು. ಒಂದು ಎಲ್ಲಿ ಜೇನ್ ಪೆಟ್ಟಿಗೆ ಮಡಗಿರ್ತಾರೋ ಕೃಷಿಕರು, ಅವ್ರ ಹತ್ರ ಹೋಗಿ ಅಲ್ಲಿ ಒರಿಜಿನಲ್ ಜೇನುತುಪ್ಪ ಸಿಗುತ್ತೆ. ಎರಡನೇದು, ನಾವು ನೇಚರ್ ಅಲ್ಲಿ ಏನ್ ನೋಡ್ತೀವೋ ಆ ಕಾಡುಗಳ ಹತ್ರ ನೋಡಿರೋಂಥವು ಅದು ತೆಗಿಯುವಂಥದ್ದು ಜೇನುತುಪ್ಪ ಸಿಗುತ್ತೆ. ಈ ಜೇನು ಕುರುಬುಗಳು ಎರಡು ತಗೊಬಿಟ್ರೆ ಎಂಟೈರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಕೊಡ್ತಾರೋ ಅಲ್ಲೆಲ್ಲ ಫೇಕ್ ಜೇನುತುಪ್ಪಗಳೇ ಸಿಗುವಂಥದ್ದು. ಹಂಗೂ ನಂಬಿಕೆ ಇಲ್ವಾ? ನೀವೇ ಒಂದ್ ಎರಡು ಪೆಟ್ಟಿಗೆ ಮಾಡಿಕೊಳ್ಳಿ, ಟ್ರೈನಿಂಗ್ ತಗೊಳ್ಳಿ, ನಿಮ್ ಮನೆಗೆ ಬೇಕಾದ ತುಪ್ಪ ನೀವೇ ತಕ್ಕೊಳ್ಳಿ. ಅಷ್ಟೇ, ಅಷ್ಟು ಬಿಟ್ರೆ ಇನ್ಯಾವುದು ಆಪ್ಷನ್ಸ್ ಇಲ್ಲ. ಸೊ ಆದ್ರಿಂದ ಜೇನುತುಪ್ಪದಲ್ಲಿ ಅಡಲ್ಟ್ರೇಷನ್ ಸಿಕ್ಕಾಪಟ್ಟೆ ಇದೆ. ಚೀನಾ ಸಿರಪ್ ಇದೆ, ಇಲ್ಲೇ ಕರ್ನಾಟಕದಲ್ಲೇ ಸುಮಾರು ಸೆಡ್ ಗಳಲ್ಲೆಲ್ಲ ರೆಡಿ ಆಗುವಂತ ಜೇನುತುಪ್ಪಗಳಿವೆ. ಅವೆಲ್ಲ ಮಾರ್ಕೆಟ್ ಗಳಲ್ಲಿ ಚೀಪ್ ಆಗಿ ಕೊಡೋದ್ರಿಂದ ಜನಗಳು ಅಲ್ಲೇ ಹೋಗ್ತಾರೆ. ಅದ್ರದ್ದು ಹೆಲ್ತ್ ಇಂಪಾರ್ಟೆಂಟ್ ಸುಮಾರಿದೆ, ಎಸ್ಪೆಷಲಿ ಮಕ್ಳುಗಳು ಕೊಡದಿರೋದೇ ಒಳ್ಳೇದು. ಅವನ್ನೆಲ್ಲ ಒಳ್ಳೇದು. ಸ್ನೇಹಿತರೆ ನೋಡಿ, ಈ ರೀತಿಯಾಗಿ ನ್ಯಾಚುರಲ್ ಆಗಿ ಹನಿ ಬರುತ್ತೆ. ಇದು ಎಷ್ಟು ಎಷ್ಟು ಕೆಜಿ ಇದೆ? 1/2 ಕೆಜಿ ಇದೆ. ಸೊ ಇದು 1 ಕೆಜಿ. 1 ಕೆಜಿ ಇದೆ ಇದು? 1 ಕೆಜಿ ಇದು. ಇದು 1/2 ಕೆಜಿ. ಇದು 1/2 ಕೆಜಿ. ಓಕೆ, ಏನ್ ಏನ್ ಪ್ರೈಸ್ ಮಾಡ್ತಾ ಇದ್ರೆ? ಸೊ ನಾವು ಕೆಜಿ 800 ರೂಪಾಯಿ ಮಾರೋದು. ಕೆಜಿ 800? 1/2 ಕೆಜಿ 400 ರೂಪಾಯಿ. 400 ರೂಪಾಯಿ. ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಸಂಪರ್ಕಿಸಿ, ಅವ್ರ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೀನಿ. ನ್ಯಾಚುರಲ್ ಆಗಿರೋಂಥ ಜೇನು ಬೇಕಾದ್ರೆ ಬಂದು ಕೂಡ ನೀವು ನೋಡ್ಕೋಬಹುದು. ಯಾವುದೇ ರೀತಿಯ ಕಲಬೆರಕೆ ಇಲ್ಲ, ಏನಿಲ್ಲ. ನ್ಯಾಚುರಲ್ ಆಗಿರುವಂತ ಇದು ಚಿಕ್ಕ ಮಕ್ಕಳಿಗೂ, ದೇಹಕ್ಕೂ ಒಳ್ಳೇದು, ಮನುಷ್ಯರಿಗೂ. ಡೈಲಿ ತಗೋಬಹುದು, ಸ್ಪೂನ್ ಗಂಟ್ಲೆ ಆರಾಮಾಗಿ ತಗೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಓಕೆ, ಇಷ್ಟೊತ್ತು ನಮಗೆ ಸಪೋರ್ಟ್ ಮಾಡಿ ಎಲ್ಲನೂ ತಿಳಿಸ್ಕೊಟ್ರಿ. ಹೇಳಿ. ತುಂಬ ಒಳ್ಳೇದು. ಸೊ ಏನಪ್ಪ ಅಂದ್ರೆ, ಇದು ತುಂಬ ಜನ ತಿಳ್ಕೊಳ್ಳೋದ್ರಿಂದ ನಿಮ್ಮಿಂದ ಸುಮಾರು ಜನ ರೀಚ್ ಆಗುತ್ತೆ. ಅಂದ್ರೆ ಇವಾಗ ಒಂದು ಜೇನು ಅಂದ ತಕ್ಷಣ ನಿಮ್ಗೆ ಗೊತ್ತಿರಲ್ಲ ರಾಣಿ ಜೇನು ಯಾವುದು. ಇವಾಗ ನೀವೇ ಹೇಳಿದ್ರೆ ನಮ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ಗಳು ಗೊತ್ತಿರಲಿಲ್ಲ. ನಿಮ್ಮಿಂದ ತಿಳ್ಕೊಂಡ್ವಿ, ನಮ್ಮಿಂದನೂ ಕೂಡ ತುಂಬ ಜನ ತಿಳ್ಕೊಳ್ಳಿ. ಓಕೆ, ಮತ್ತೆ ಸಿಗೋಣ ನಿಮಗೆ. ಒಳ್ಳೇದು, ಒಳ್ಳೇದಾಗಲಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ.